गुरु ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। श्री 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 जगद्गुरु मौनेश्वर कृपाश्रवदिंद ಮತ್ತು ರಾಜಯೋಗಿ ಅವಧೂತ ಭೀಮಾಶಂಕರ ಮಹಾರಾಜರ ಕೃಪಾಶೀರ್ವಾದದಿಂದ ಮತ್ತು ಈ ನವರಾತ್ರಿಯ ಸಂಯುಕ್ತವಾಗಿ ಸಿದ್ಧಿಪರ್ವತ ಅಂಬ ಶ್ಯಾಂಭವಿಯ ಕೃಪದಿಂದ ಮತ್ತು ಈ ದೇವಿ ಪಾರಾಯಣವನ್ನು ರಚಿಸಿದಂಥ ಚಿದಾನಂದ ಅವಧೂತರಿಗೆ ಶರಣ ಶರಣವನ್ನು ನಮಸ್ಕರಿಸಿ ಈ ಎರಡು ಮಾತುಗಳನ್ನು ಹೇಳಲು ಬಯಸ್ತೇನೆ. ಮಾತಂದರೆ ಏನಪ್ಪ ಅಂದರೆ ಈ ವಿಚಾರ ಅಂತಂದರೆ ಇದೇನು ನಾನು ಇದು ದೇವಿ ಪುರಾಣದ ವಿಚಾರನ ಹೇಳಕತ್ತಿಲ್ಲ, ಒಂದು ಸಂದರ್ಭ ಸಿಂಪಲ್ ಬಂತು ಆ ಮಾತಿಗೆ ಟಚ್ಚಿಂಗ್ ಹೇಳಕತ್ತೀನಿ ಅಷ್ಟೇ. ದೇವಿ ಪುರಾಣದ ವಿಚಾರ ಅಲ್ಲ ಇದು, ನವರಾತ್ರಿಯ ಸಂದರ್ಭದ ವಿಚಾರ ಕಥೆ ಅಲ್ಲ ಇದು. ಮಾಡಿದ್ದುಣೋ ಮಾರಾಯ, ಮಾಡಿದ್ದುಣೋ ಮಾರಾಯ ಅಂತ ಒಬ್ಬ ಮಾತೈತೆ. ಅದಕ್ಕಾಗಿ ಯಾರೇನು ಮಾಡ್ಯಾರ ಅವರಿಗೆ ಅನುಭವಿಸ್ಬೇಕಾಗ್ತದಂತ ಒಂದು ವಚನ, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಬೇಕಂದೇಸಿ ನನಗೆ ಮನಸ್ಸು ಮನೆಚ್ಚ ಆಗಿದೆ, ಅದನ್ನು ತಿಳಿಸ್ತೇನೆ. ಒಂದಾನೊಂದು ಊರಿನಲ್ಲಿ ಒಬ್ಬ ಸಾಧುನಿದ್ದ. ಆ ಒಂದು ಸಣ್ಣ ಕುಟೀರವನ್ನು ಆಶ್ರಮ ಮಾಡಿಕೊಂಡು ತನ್ನ ಜೀವನ ವೃತ್ತಿಯಲ್ಲಿ ಸ್ನಾನ ಪೂಜೆ ಪೂಜಾದಿಗಳನ್ನು ಮುಗಿಸಿಕೊಂಡು ಊರಿನಲ್ಲಿ ಕಂತಿ ಭಿಕ್ಷೆಯನ್ನು ಮಾಡುತ್ತಿದ್ದ. ಕಂತಿ ಭಿಕ್ಷೆಯನ್ನು ಮಾಡಿ ಮತ್ತೆ ತಂದಗೇಸಿ ಆ ಪ್ರಸಾದವನ್ನು ತೀರಿಸಿ ತಗೊಂಡು ಅಲ್ಲಿ ಆರಾಮ ಜೀವನವಾಗಿ ನಡೆಸ್ಕೊಂಡು ಹೊಂಟಿದ್ದ. ಆತನ ಒಂದು ವಾಡಿಕೆ ಇಂತಪ್ಪ ಅಂದರೆ ಕೆಲವು ಮಂದಿ ಸಾಧರು ಸತ್ಪುರುಷರು ಶರಣರು ಯಾಕಪ್ಪ ಅಂದರೆ ಕಜ್ಜ ನಿಲ್ಸೋಕೆ ಹೋದಾಗ ಒಂದೊಂದು ಸಂದರ್ಭದಲ್ಲಿ ಏನಂತಾರಪ್ಪ ಅಂದ್ರೆ ಶಿವಹಾಯನಮಂತ ಎಂಬ ಒಂದು ವಾಣ್ ನೋಡಿರ್ತದ, ಒಬ್ಬೊಬ್ಬರು ಶಾಂಭು ಎಂಬ ಒಂದು ನಾನು ನೋಡಿರ್ತದ, ಅರಹೋ ಶಂಭು ಎಂಬಂದ ನಾನು ನೋಡಿರ್ತದ. ಅದು ಅತಂದ ಹಂಗಿಲ್ಲ, ಅತಂದೊಂದು ಮಾಡಿದ್ದು ಉಣ್ಲವು ಮಣೆ ಅಂತ ಕಡಬೋ ಅಂತ ಅಂಬದೊಂದು ಧರ್ಮ. ಪ್ರತಿಯೊಂದು ಮನೆಗೆ ಯಾರ ಮನೆಗೆ ಹೋಗಲಿ ಆತ ಅವ್ರು ಯಾರೇ ಭಿಕ್ಷೆ ಕೊಡಲಿ ಅವ್ರ ಕಜ್ಜ ಏನೇ ಕೊಡಲಿ ಆ ನೀಡಿಸಿ ಒಂದುಗೇಸಿ ಮಾಡಿದ್ದು ಉಂಡೆ ಮಾಡಿದ್ದು ಉಣವು ಮಣೆ ಅಂತ ಕಡಬು ಅಂಬದು ಮುಂದಕ್ಕೆ ಹೋಗ್ತಿದ್ದ. ಊರು ತುಂಬ ಹಿಂಗೇ ಆಯ್ತಿದ್ದ. ಎಲ್ಲರೂ ಒಂಥರ ಮಾತಾಡ್ತಾರೆ, ಎಲ್ಲರೂ ಒಂಥರ ಶಿವ ಧ್ಯಾನ ಮಾಡ್ತಾರೆ, ಅರುಣ್ ಧ್ಯಾನ ಮಾಡ್ತಾರೆ, ಶಾಂಭವಿ ಧ್ಯಾನ ಮಾಡ್ತಾರೆ. ಇದು ಅರಧ್ಯಾನ ಅಲ್ಲ, ಗುರುಧ್ಯಾನ ಅಲ್ಲ, ಶಿವ ಧ್ಯಾನ ಅಲ್ಲ, ಶಾಂಭವಿ ಧ್ಯಾನ ಅಲ್ಲ, ಇದು ಮಾಡಿದ್ದುಣು ಮಾಡಿದ್ದುಣ್ಲವ್ ಮಣೆ ಅತ್ತು ಕಡಬ, ಮಾಡಿದ್ದುಣ್ಲವ್ ಮಣೆ ಅತ್ತು ಕಡಬ ಅಂತ ನಾನು ನೀಡ್ಸಿ ಅಣ್ಣನು ಹೋಗ್ತಾನ. ಹೌದಿಲ್ಲ, ಅಲ್ಲಿಲ್ಲ, ಶಿವ ಇಲ್ಲ, ಹರ ಇಲ್ಲ, ಗುರು ಇಲ್ಲ, ಇದು ಏನು ನಾಮಸ್ಮರಣೆ ಇದು ಅಂದ್ಗೇಸಿ ಎಲ್ಲರಿಗೂ ಜನರೊಳಗೆ ಪೇಚಾಡಕ್ ಬಿದ್ದಿತ್ತು, ಪೇಚಾಡಕ್ ಬಿದ್ದಿತ್ತು. ಒಂದಾನೊಂದು ದಿನ ದಿವಸ ಬರ್ತಾನ ಇವನು, ಬಂದ ತಕ್ಷಣ ಈ ಸಾಧು ಎಲ್ಲ ನಮ್ಮ ಅಷ್ಟು ಮಂದಿ ಸಾಧನ ನೋಡಿನಿ, ಬಂದನಂದ್ರೆ ಬಂದು ಮಾಡಿದ್ದುಣೋ ಮಾಡಿದ್ದುಣೋ ಮಣೆ ಅತ್ತು ಕಡಬ ಅಂತಾನೆ ಹೋಗ್ತಾನ. ಅಂದ್ಗೇಸಿ ಇವನ್ನ ನೋಡಬೇಕು ಒಂದಿನ ಅಂತ ಅಂದ್ಗೇಸಿ ಇವನಿಗೆ ಕಡುಬು ಉಣಿಸಬೇಕು ಇವನಿಗೆ ಬಿಡಬಾರ್ದಂತ ಒಂದು ನಿರ್ಧಾರ ಮಾಡ್ಕೊಳ್ಳ. ಒಬ್ಬ ಹೆಣ್ಮಗಳು ಮಾಡಿಕೊಂಡು ಅಟ್ನಾಗ ಆಯಿತು, ಬಂದರು ಬಂದರೆ ಬೇಸ ಮೂರು ಕಡುಬು ಮಾಡಿದ್ನು, ಮೂರು ಕಡುಬು ಮಾಡಿ ಮೂರು ಕಡುಬಿನೊಳಗೆ ವಿಷ ತುಂಬಿತ್ತು, ವಿಷ ತುಂಬಿ ಇಟ್ಟಿದ್ದಳು. ಆತನ ದಾರಿ ಬರುವ ದಾರಿಯನ್ನು ಕಾಯ್ಕೊಂತ ಕುಂತಿದ್ದಳು. ಯಾವಾಗ ಬಂದ ಅನ್ನಪೂರ್ಣಾತ್ಮ ಅವನಿಗೆ ಯಾವಾಗ ಕೊಟ್ಟೇನಂತ ಆತ ತನ್ನ ರೂಢಿ ಏನಾದ ಪದ್ಧತಿ ಪ್ರಕಾರ ಬಂದೇ ಬಂದ, ಬಂದೇ ಬಂದ, ಬಂದಗಳಾಯ್ತು. ಈಗ ಬಂದೇನಪ್ಪ ಬಾ ಅಂತಂದ್ಗೇಸಿ ಆ ಮೂರು ಕಡುಬು ತಗೊಂಡು ಹೋಗಿ ಜೋಳಿಗೆ ಹಾಕಿದ್ಲು, ಮಾಡಿದವ್ರು ಉಣ್ಲವು ಮಣೆ ಅಂತ ಕಡೆ ಬಂದ, ಮಾಡಿದ ಉಣ್ಲವು ಮಣೆ ಅಂತ ಕಡೆ ಬಂದು. ಹಾ, ನಾನು ಉಣ್ತೀನಿ ನೀವು ಉಣ್ತಿದ್ದೆ ಗೊತ್ತಾಗ್ತದ, ಮಾಡಿನಿ ಕಡುಬು ನಿನಗಂತ ನೀಡಿನಿ, ನಾನು ಉಣ್ತೀನಿ ನೀವು ಉಣ್ತೀನಿ ಗೊತ್ತಾಗ್ತದ ಹೋಗ ಅಂತಂದ್ಲು. ಅಂದಗಳಾಯ್ತು ಅತ್ತ ಅಂದ್ಗೇಸಿ ಹೋದ, ಯಥ ಪ್ರಕಾರ ಹೋದ, ಹೋಗೇಸಿ ಆ ಕಜ್ಜ ಅಲ್ಲಿ ಇಟ್ಟ, ಇಟ್ಟಗೇಸಿ ಅಲ್ಲ ಆ ಮಾತು ಇಮ್ಮತ್ತು ಆಡ್ಕೊಂತ ಕೂತ್ಕೊಂಡ್ರು, ನಾಲ್ಕು ಮಂದಿ ಕೂತ್ಕೊಂಡ್ರು. ನೀರಿನ ನೀರಿನ ವ್ಯವಸ್ಥೆನೂ ಇತ್ತು, ಗಿಡದ ಸೊಂಪು ಇತ್ತು, ಏನಪ್ಪ ಅಂದರೆ ಆನಂದವಾದ ನಾಲ್ಕು ಕುಂದ್ರೆ ನಾಲ್ಕು ಮಂದಿ ಕುಂದ್ರಕ್ಕೆ ಸ್ಥಳ ಅವಕಾಶ ಇತ್ತು. ಆ ದಟ್ಟಿನಾಗ ಅದೇ ಅದೇ ಹೆಣ್ಮಗಳೇನು ಕಜ್ಜ ನೀಡಿದ್ಲಲ್ಲ ಅವರು ಅಣ್ಣ ಆ ಬೇರೆ ಊರ್ಲಿಂದ ಈಕಿನ ಮಾತಾಡ್ಸೋಕಂತ ಬಂದಿ ಬರಕ್ಕೆ ಬಂದಿದ್ದ ಬೆಟ್ಟನ ಬ್ಯಾಸಿಗೆ ಎಲ್ಲ. ಮತ್ತು ಒಂದು ಗಂಟೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಮೇಲ್ಪಟ್ಟು ಎರಡು ಗಂಟೆ ಆಗ್ಯದ. ಆ ಸಮಯದಾಗ ಬಂದಾಗ ಬಿಸಿಲತ್ತೇನ ಬಂದ್ಗೇಸ್ ಹಳ್ಳಿಗೆ ಬಂದು ಶಿವಾಯನಮ್ಮಪ್ಪ ನೀರಿಗೆ ನಾವನ್ನಂತ ಕೇಳಿದ, ಏಯಪ್ಪ ಬಾಪ ನೀರಾಯ್ತವ ಅಂತ ತೊಳಕಲ್ಲಿ ಕೈಕಾಲು ತೊಳ್ಕ ನೀರು ತಗ ಕುಡಿ ಅಂದ ಕೂತುಗಳಾಯ್ತು. ಬಾಪ ಊಟ ಮಾಡ, ನಾ ಏನು ಊಟ ಮಾಡಿಲ್ಲ, ಈ ಪ್ರಸಾದ ಬಿಸ್ಕೊಂಡು ಆ ಮೂರು ಕಡಬು ಅವನಿಗಿಟ್ಟ, ಮೂರು ಕಡಬು ಅವನಿಗಿಟ್ಟ, ಬಿಸಿ ಬಿಸಿ ಕಡಬು ಇನ್ನ ಬಿಸಿ ಗರಮ ಕಡಬು. ಅವನಿಗೆ ಏನಾಯ್ತು ಏತ್ನಾಡ ತಂಗಿ ಮಕ್ಕಳು ಮೂವರ
ತಂಗಿ ಮಕ್ಕಳು ಮೂವರಾರ ನಾನು ಏನು ತಂದಿಲ್ಲ, ಅಣ್ಣು ತಂದಿಲ್ಲ, ಅಂಪಲು ತಂದಿಲ್ಲ, ಗೆಡ್ಡೆ ತಂದಿಲ್ಲ, ಗೆಣಸು ತಂದಿಲ್ಲ, ಬುತ್ತಿ ಮೊದಲಿಲ್ಲ. ಮತ್ತು ಇದನ್ನೇ ಕಟ್ಕೊಂಡು ಬಿಟ್ರಾಯ್ತು, ಎಷ್ಟು ಟವಲ್ಲೇ ಕಟ್ಕೊಂಡ ಮೂರು ಕಡುಬು, ಮೂರು ಕಡುಬು ಟವಲ್ಲೇ ಕಟ್ಕೊಂಡು ಯಾಕಪ್ಪ ಕಟ್ಕೊಂಡಲ್ಲ ಅಂದ, ಇಲ್ಲವ್ಯಪ್ಪ ಹಿಂಗೆ ಮತ್ತೆ ಹಿಂಗಾದ, ಏ ಅದು ಭಾಳ ಒಳ್ಳೇದಾಯ್ತು, ಹಿಂಗಾಯ್ತು, ಇನ್ನೆಲ್ಲ ಬೇಕಾದ ಪುಂಡಿ ಪಲ್ಲೆ ಐತಿ, ಬ್ಯಾಳೆ ಐತಿ, ರೊಟ್ಟಿ ಐತಿ, ಎಲ್ಲ ಐತಿ, ಎಲ್ಲ ಏನು ಬೇಕಾಯ್ತು, ಊಟ ಮಾಡಿ ಬಟ್ಟೆ ತುಂಬ ಊಟ ಮಾಡಿದ್ರು, ಊಟ ಮಾಡಿ ಸ್ವಲ್ಪ ಕೊಡ್ಬೋದು ಸೀದಾ ಮನೆಗೆ ಹೋಗು, ಮನೆಗೆ ಹೋದು ಓದಗಳಾಯ್ತು, ಮಾಮ್ ಬಂದ ಎಲ್ಲ ಆಮೇಲೆ ಹುಡುಗರು ಮೂರು ಯಾರು ಏನು ತಂಗಿದ್ದಿಲ್ಲ, ತಂಗಿಕೊಂಡಿದ್ದಿಲ್ಲ, ಮನೆಗೆ ಯಾರಿದ್ದಿಲ್ಲ, ಬೆಟ್ಟನ ಬ್ಯಾಸಿ ಟೈಮ್ ಏನು ಕೆಲಸ ಬಗ್ಸಿರ್ತಾವ, ಹೋಗಿದ್ರು ಅಂದಗಳಿಗೆ ಬರ್ರಿ ಬರ್ರಿ ಅಂದ್ಗೆ ಮೂವರಿಗೆ ಮೂರು ಕಡುಬು ಮನ್ಸಾಗ ಒಂದು ಕೊಟ್ಟ ಕಡ್ಕೊಂಡು ತಿಂದ ಗಟ್ಟ ಗಟ್ಟ ಕಡ್ಕೊಂಡು ತಿಂದವು, ಗಟ್ಟ ಗಟ್ಟ ನೀರು ಕುಡಿದು ಆಡ್ಕೊಂತ ಕುಂತ್ಕೊಂಡು ಅದು ಇನ್ನೊಂದು ಅಜ್ಜಿ ಮನೆ ಕಡೆಗೆ ಹೋದ, ಈಗ ಅಮ್ಮ ಅಜ್ಜಿ ಆರಾಮಿದ್ದೇನೆ ಆರಾಮ ಆ ಕಡೆ ಆ ಮಾತು ಇಪ್ಪ ರೆಡಿ ಪ್ಯಾಕಪ್ ಬಿದ್ದು ಸತ್ತು, ಪ್ಯಾಕಪ್ ಹೋದ್ರೆ ಮೂರು ಸತ್ತು ಅದು, ಅಯ್ಯ ಏನಾಯ್ತು 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 ಅಂದ್ರೆ ಏನಿಲ್ಲ ಏನಿಲ್ಲ, ಹಿಂಗೆ ಮತ್ತೆ ಹಿಂಗೆ ಅಂತ ಏನಾಯಪ್ಪ ಹೆಂಗೆ ಮತ್ತೆ ಹಿಂಗೆ ಅಂತ ಹಾಕಿ ನಮ್ಮ ಏನಿಲ್ಲಮ್ಮ ನಾ ಏನು ತಂದಿಲ್ಲಮ್ಮಗ ಅವಾಗ ಸಾದಪ್ಪ ಕಡುಬು ಕೊಟ್ಟಿದ್ದೆ, ಆ ಕಡುಬು ತಂದು ಕೊಟ್ಟದ್ದು ಕರೆ ಅದು ಆ ಕಡುಬು ತಿಂದು ಸತ್ತ ಅಂದಗಳ ಹಿಡ್ಕೊಂಬರಲಿ ಅವ್ರು ಸಾಧನ ಅಂತಂದ್ರು ಸುಮಿಕಿರ್ತಾರೆ ದೈವ ಹಿಡ್ಕೊಂಬರಂದ್ರೆ ವೇಳೆ ಕಾಲಿ ಬಿಟ್ಟು ಏನು ಹಂಗೆ ತಿಂಗ ಏನು ಮಗನೇ ನಿಮ್ಮ ತಿಂಗ ಭಾಳ ಅನ್ಯಾಯ ಮಾಡಿದ್ದಿ, ಎಷ್ಟು ಜೀವ ಬಡ್ತಿದ್ದಿ ಹಿಂಗಾದ್ರೆ ನೀನು, ನಾ ಏನು ಮಣ್ಣಿಸಿವ ಏನು ಮಣ್ಣಿಸಿವ ಹಂಗೆ ಯಾಕೆ ಶಿವ ಹಿಂಗೆ ಯಾಕೆ ಶಿವ ನಿರ್ಭಯ ಅವೆಲ್ಲ ಹೇಳೋಕೋಬೇಡ, ಒಂದು ಮೂರು ಜೀವಗಳು ತಿಂದು ಬಿಟ್ಟಿದ್ದು ಮಗನೇ ನೀನು, ಕಡುಬು ಕೊಟ್ಟಿದ್ದಂತಲ್ಲ ಹಾಂ ಸರಿ ಕಡುಬು ಕಡುಬು ನಾನೇ ಮಾಡಿನಪ್ಪ, ಮೂರು ಒಲಿಗೊಂಡಿಟ್ಟು ಮ್ಯಾಲೆ ಹಂಚಿಟ್ಟು ಉಣ್ಣಕ್ಕಾಕಿ ಇಲ್ಲಿ ಕೇಳ್ರಿ ಉಣ್ಣಕ್ಕಾಕಿ ಎಷ್ಟು ಕಣಕನಾಗ ಕಣಕದಾಗ ಇಟ್ಟು ಉಣ್ಣನ ಹೋಳಿಗೆ ಮಾಡಿ ಇಟ್ಟಿನಪ್ಪ ಪಾಪ ಕಡಿಮೆ ಇಟ್ಟು ನಿಮ್ಗೆ ಹೆಂಗೆ ಹೊರಗೆ ಬರ್ತದೆ ನಿಮ್ಮ ಮನಸ್ಸು, ನೀಡಿ ತಗೊಂಬಂದ್ಗೆ ನಾ ತಿಂಬವನು, ಮತ್ತು ನಾನು ಮಾಡಿಟ್ಲಿ ವಿಷ ಮಾಡಿ ತುಂಬಿಟ್ಟೆ ಅದ್ರಾಗ ಅಲ್ಲೋ ಮರ ಯಾರು ಇಟ್ಟ ಹಾಂ ಇಟ್ಟದ್ದು ಗೊತ್ತದ ಕೊಟ್ಟದ್ದು ಗೊತ್ತದ ಅವ್ರು ಇಟ್ಟಾರ ನಾ ಕೊಟ್ಟಿನಿ ಹಾಂ ಅಲ್ಲಿಗೆ ಹೋಗ್ಯಾವು ಏನು ತಪ್ಪಿಲ್ಲ ಯಾರು ಮಾಡ್ಯಾರ ಎದಕ್ಕೆ ಮಾಡ್ಯಾರ ಕೇಳಿ ಹೋಗ್ಯಾವ ಯಾರಂದ್ರೆ ಅವ್ರಿ ಹುಡುಗ್ರು ಸತ್ತವಲ್ಲ ಅವ್ರ ತಾಯಿನೇ ಅಕ್ಕಿನೇ ಕೊಟ್ಟವಳು ಕೇಳಿರ್ಬೇಕು ಏ ನಡ್ರಿ ಹಂಗಾರ ನಡಿ ನಾ ಬರ್ತೀನಿ ಅಕ್ಕಿನೇ ಕೊಟ್ಟವಳು ಸೀದ ಬಂದರು ಬಂದಗಳಿಗೆ ಏನಮ್ಮ ಮತ್ತೆ ಹಿಂಗ ಮತ್ತೆ ಹಿಂಗ ಅಂದಟ್ನಾಗ ಈ ಕಡುಬು ಎಲ್ಲಿದ್ದ ಬಂದು ಹಿಂಗೆ ಮತ್ತೆ ಹಿಂಗ ಅಂದಟ್ನಾಗ ನೀನೇ ಇಟ್ಟಿದ್ದಂತಲ್ಲ ಸಾದಪ್ಪಗ ಸತ್ತೆ ಇಟ್ಟದ್ದು ನಾನೇ ಯಾಕೆ ಇಟ್ಟಿ ಇಲ್ಲ ಅವನು ಸೀದಾ ಬರ್ತಿದ್ದ ಮನೆಗೆ ದಿವಸ ದಿವಸ ಕೇಳಾರ್ದ ಸಾಕಾಗ್ತಿತ್ತು ಮಾಡಲದ ಉಣ್ಲವ ಮಣತ್ ಕಡಬು ಮಾಡಿದ ಉಣ್ಲವ ಮಣತ್ ಕಡಬು ಅಂತ ನೀಡಿ ಸೇತಗೆಲ್ಲ ಅಂತಿದ್ದ ಈ ಸುಳಮಗನಿಗೆ ಕಡಬು ಮಾಡಿ ನೀಡಬೇಕು ಇವಳಿಗೆ ಅಂತ ನಾನು ಕೆಟ್ಟ ಬುದ್ಧಿಯನ್ನು ಬಂದಿದ್ದ ಕರೆ ನಾನು ಕಡಬು ಮಾಡಿದ್ದ ಕರೆ ಕಡಿಮೆಗೆ ಸಿಟ್ಟದ ಕರೆ ಆ ಮತ್ತೆ ಒಳ್ಳೆ ಬಂದು ನನ್ನ ಮಕ್ಕಳಿಗೆ ಕೊಟ್ಟಿದ್ದ ಕರೆ ಅವು ಯಾವ ರೀತಿಯಲ್ಲಿ ಬಂದವ ಬಂದವ ಕೊಟ್ಟದ ಕರೆ ನಮ್ಮ ಮಕ್ಕಳು ಸತ್ತದ ಕರೆ ನಾನೇ ಇವು ಸಿಟ್ಟದ ಕರೆ ಇರುತ್ತೆ ಈಗೇನಪ್ಪ ಸಾಧಪ್ಪದೇನು ತಪ್ಪಾದೇನು ಅದಕ್ಕೆ ಮಾಡಿದವಳು ಉಣ್ಣವ್ ಮಣೆ ಅಂತ ಕಡಬು ಎಂಬ ಮಾತು ಇದು ನಿಜ ನಿಜ ಆಗ್ತದ ಅದಕ್ಕೆ ನಾ ಮೊದಲೇ ಕೆಟ್ಟದ್ದು ಮಾಡಬಾರ್ದು ಅದಕ್ಕೆ ದೈವ ಇರಬೇಕು ಸಕಲ ಪ್ರಾಣಿಗಳಲ್ಲಿ ದೈವ ಧರ್ಮದ ಮೂಲವಯ್ಯ ದೈವಲ ಧರ್ಮದಾವದಾಗೆ ದೇವಗುಣ ಅದಕ್ಕೆ ಅನ್ಯಾಯ ನರಕಕ್ಕೆ ದಬ್ಬತದಂತ ನ್ಯಾಯ ಸ್ವರ್ಗಕ್ಕೆ ದಬ್ಬತದಂತ ನೀವೆರಡು ಸತ್ಯ ತಿಳ್ಕೊಂಡು ಹೋಗ್ಬೇಕು ಶಿವಸ ಅಂಬಜಯ ನಮ್ಮ ಪಾರ್ವತಿ ಪತಿರ ಮಹಾದೇವ